ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಮೊತ್ತ ಮೊದಲನೆಯದಾಗಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮೊದಲನೆಯ ದಿನ ಲಕ್ಷ್ಮೀ ಪೂಜೆ. ಸ್ಟಾಕ್ ಮಾರ್ಕೆಟಿಗೆ ಬಹಳ ಪ್ರಶಸ್ತವಾದ ದಿನ. ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನಿನ್ನೆ ಮೊನ್ನೆ ಸ್ಟಾಕ್ ಮಾರ್ಕೆಟಿಗೆ ಪಾದಾರ್ಪಣೆ ಮಾಡಿದವರಿಗೆ ಗೊತ್ತಿರಲಿಕ್ಕಿಲ್ಲ. ಲಕ್ಷ್ಮೀ ಪೂಜೆ ದಿನ ಮುಹೂರ್ತ ಟ್ರೇಡಿಂಗ್ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ವರ್ಷನೂ, ಅದು ಯಾವ ದಿವಸನಾದರೂ ಬರಲಿ, ಸ್ಯಾಟರ್ಡೇ ಆದರೂ ಬರಲಿ, ಭಾನುವಾರ ಆದರೂ ಬರಲಿ, ಆ ದಿನ ಒಂದು ಮುಹೂರ್ತ ಟ್ರೇಡಿಂಗ್ ಅಂತ ಮಾಡಿಸ್ತಾರೆ. ಇವತ್ತು ಮುಹೂರ್ತ ಟ್ರೇಡಿಂಗ್ ಇದೆ 6:15 ಸಾಯಂಕಾಲದಿಂದ 7:15 ವರೆಗೆ. ಇವತ್ತು ಚಿಲ್ಡ್ರನ್ಸ್ ಡೇ ಬೇರೆ, ಅದರಿಂದಾಗಿ ಎರಡು ಒಟ್ಟಿಗೆ ಬಂದಿದೆ. ವಿಕ್ರಮ ನಾಮ ಸಂವತ್ಸರ 2077 ಸ್ಟಾರ್ಟೆಡ್ ಫ್ರಮ್ ವಿಕ್ರಮಾದಿತ್ಯ, ರಾಜ ವಿಕ್ರಮಾದಿತ್ಯ. ಯಾವ ರೀತಿ ಅಕ್ಷಯ ತೃತೀಯ ದಿನ ಜನ ಚಿನ್ನದ ಅಂಗಡಿ ಹೋಗ್ಬಿಟ್ಟು ಚಿನ್ನವನ್ನು ತೆಗೆದುಕೊಂಡು ಮನೆಗೆ ಬರುವುದನ್ನು ಶುಭ ಎಂದು ಸಾಂಕೇತಿಕವಾಗಿ ನಿರ್ಧಾರ ಮಾಡ್ತಾರೋ, ಅದೇ ರೀತಿ ಇವತ್ತು ಮುಹೂರ್ತ ಟ್ರೇಡಿಂಗ್ ದಿನ ಷೇರುಗಳನ್ನು ಪರ್ಚೇಸ್ ಮಾಡೋದು ತುಂಬ ಶುಭ ಎಂದು ಎಲ್ಲರ ಅಭಿಪ್ರಾಯ. ಆದರೆ ಒಂದು ಬಹಳ ಪ್ರಾಮುಖ್ಯವಾದ ವಿಚಾರ ತಿಳ್ಕೊಳ್ಬೇಕು. ಇವತ್ತು ನೀವು ತಗೊಳ್ಬೇಕಾಗಿರುವಂಥದ್ದು ದೀರ್ಘಾವಧಿಗಿರುವಂಥ ಷೇರುಗಳು, ಶಾರ್ಟ್ ಟರ್ಮಿಗಲ್ಲ, ಅಂದರೆ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗುವಂಥ ಷೇರುಗಳು. ನೀವು ಮುಹೂರ್ತ ಟ್ರೇಡಿಂಗ್ ದಿನದಿಂದ ಇನ್ನೊಂದು ಮುಹೂರ್ತ ಟ್ರೇಡಿಂಗ್ ದಿನಕ್ಕೆ ಅಂತ ಲೆಕ್ಕ ತಗೊಂಡ್ರೆ 10-15 ವರ್ಷದಲ್ಲಿ ಮುಹೂರ್ತ ಟ್ರೇಡಿಂಗ್ನಲ್ಲಿ ಲಾಂಗ್ ಟರ್ಮಿಗೆ ತೆಗೆದುಕೊಂಡವರಿಗೆ ಕೇವಲ 1 ಅಥವಾ 2 ವರ್ಷ ಮಾತ್ರ ಲಾಸ್ ಆಗಿದೆ, ಉಳಿದ 13 ವರ್ಷಗಳಲ್ಲಿ ಪ್ರಾಫಿಟ್ ಬಂದಿದೆ. ಆದರೆ ಯಾರು ಇಂಟ್ರಾಡೇ ಟ್ರೇಡಿಂಗ್ ಮಾಡಿದ್ದಾರೋ ಅವರಿಗೆ ಗ್ಯಾರಂಟಿಯಾಗಿ ಲಾಸ್ ಆಗಿದೆ. ಅದರಿಂದಾಗಿ ನನ್ನ ಸಲಹೆ, ಇವತ್ತು ನೀವು ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂತ ಹೇಳಿಬಿಟ್ಟು ಕನಿಷ್ಠ ಪಕ್ಷ 10,000 ಅಥವಾ 20,000 ದೀರ್ಘಾವಧಿಗೆ ಅಂತ ಪರ್ಚೇಸ್ ಮಾಡಿ. ಒಂದು ಇಂಪಾರ್ಟೆಂಟು ಗೈಡ್ಲೈನನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಷೇರುಗಳನ್ನು ಖರೀದಿ ಮಾಡಬೇಕಾದ್ರೆ 6:15 to 7:15 ಇದ್ದರೆ ಅಂದಾಜು ಲಾಸ್ಟ್ ಸೆಗ್ಮೆಂಟಲ್ಲಿ ನಿಮ್ಮ ಲಾಂಗ್ ಟರ್ಮ್ ಷೇರುಗಳನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಅಂಕಿಅಂಶಗಳು ಏನು ಹೇಳ್ತವೆ ಅಂತಂದರೆ ಕೊನೆಯಲ್ಲಿ ರೇಟು ಸ್ವಲ್ಪ ಕಮ್ಮಿಯಾಗಿರುತ್ತೆ. ನೀವು ದೀರ್ಘಾವಧಿಗೆ ಯಾವ ಷೇರುಗಳನ್ನು ಕೊಳ್ಳುವುದು ಅಂತ ಕೇಳ್ಬೋದು. ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತು, ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ಅತಿ ಪ್ರಶಸ್ತವಾದ ಮತ್ತು ಅತಿ ಬ್ಲೂ ಚಿಪ್ ಅಂತ ಪರಿಗಣಿಸಿದ ಕೆಲವು ಷೇರುಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ನೀವು 10,000 ಡಿವೈಡ್ ಮಾಡಿ ತಗೊಳ್ಬೋದು ಅಥವಾ 20,000 ಡಿವೈಡ್ ಮಾಡಿ ತಗೊಳ್ಬೋದು. ಯಾವ ಷೇರುಗಳು? HDFC ಬ್ಯಾಂಕು, ಏಷ್ಯನ್ ಪೇಂಟು, ಟೈಟನ್ ಕಂಪನಿ, ರಿಲಯನ್ಸ್ ಇಂಡಸ್ಟ್ರೀಸ್, TCS ಇತ್ಯಾದಿ. ನಿಮ್ಮ ಹಣವನ್ನು ಹಂಚಿ ಎಲ್ಲ ಷೇರುಗಳನ್ನು ತಗೊಂಡ್ರೆ ಸೇಫ್ಟಿಯಾಗಿರುತ್ತೆ ಮತ್ತು ಕನಿಷ್ಠ ಪಕ್ಷ 20 ಇಟ್ಕೊಳ್ಳಿ. ಸ್ನೇಹಿತರೆ, ಮತ್ತೊಮ್ಮೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಷೇರನ್ನು ಪರ್ಚೇಸ್ ಮಾಡಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.